ನಾನು ಬೆಂಗಳೂರಿಗೆ ಹೋಗಿದ್ದೆ 8ನೇ ತಾರೀಕಲ್ಲ ಅವತ್ತು ಹೋಗಿದ್ದದ್ದು ನಾವು 8ನೇ ತಾರೀಕು ಹೋಗಿದ್ದೆ ನಾನು ಬೆಂಗಳೂರು ನಗರಕ್ಕೆ ಇಲ್ಲ ಅವರು ಮಾದೇವಪುರ ಇಲ್ಲೇ ಇದ್ದಾರೆ ಲಿಮಾವಳಿ ಅವರು ಅಲ್ಲಿ ಹೋಗಿದ್ದೆ ಅಲ್ಲೊಂದು ಎಲ್ಲ ಸಿಇಒಗಳು ಸೆಲೆಬ್ರಿಟಿಗಳು ಇದ್ದಾರಲ್ಲ ಏನು ಹೇಳು ಯಮಲೂರು ಅಲ್ಲಿ ಬೋಟ್ನಲ್ಲಿ ತಿರುಗಾಡಬೇಕು ಎಪ್ಸಿಲಾನ್ ಎಪ್ಸಿಲಾನ್ ಲೇಔಟ್ ಅಂತ ಮಾಡಿದ್ದಾರೆ ಸರ್ ಅದು ಪ್ರೈವೇಟ್ ಲೇಔಟ್ ಏನು ಆ ಲೇಔಟಿಗೆ ತಾ ಹೋಗಿದ್ರೆ ಆ ಬೋಟ್ನಲ್ಲಿ ಎಪ್ಸಿಲಾನ್ ಅದು ಯಾವ ಲೇಔಟ್ ಅಲ್ಲಿ ಇಟ್ ಇಸ್ ಇನ್ ಬೆಂಗಳೂರು ಸಿಟಿ ಇಟ್ ಇಸ್ ಕಮಿಂಗ್ ಇನ್ ಯುವರ್ ಕಾನ್ಸ್ಟಿಟ್ಯೂಯನ್ಸಿ ಕರೆಕ್ಟ್ ಸರ್ ಅದನ್ನ ಹೇಳ್ತಾ ಇದೀನಿ ನೀವು ಹೋಗಿದ್ರೆ ಹೇಳಿದ್ದು ನಾನು ಬೋಟ್ನಲ್ಲಿ ಹೋಗಿದ್ದೆ ಅದು ಬೋಟ್ನಲ್ಲಿ ಹೋಗೋ ನೆಸೆಸಿಟಿ ಇರಲಿ ಸರ್ ಬೇರೆ ಕಡೆ ರಸ್ತೆ ಇತ್ತು ನೀವು ಯಾಕೆ ಬೋಟ್ನಾಗ ಹೋದ್ರೆ ಗೊತ್ತಿಲ್ಲ ನನಗೆ ಬೇರೆ ರಸ್ತೆ ಇತ್ತು ಸರ್ ಅವರು ತಪ್ಪು ನಾನು ಬರಕ್ಕೆ ಗೊತ್ತಿದ್ದು ನೀವು ಬಂದಿದ್ರೆ ನಾವು ಬೇರೆ ರಸ್ತೆಲಿ ಹೋಗಬಹುದಾಗಿತ್ತು ನೀವು ಏನು ನಮ್ಮ ಗೈಡೆನ್ಸ್ ಕರ್ಕೊಂಡೆ ಬಂದ್ರೆ ಹೋಗಲಿಲ್ಲ ಕರೆಕ್ಟ್ ನೀವು ಬರ್ತೀರಿ ಅಂತ ಹೇಳಿದ್ರೆ ನಾವು ಸ್ವಾಗತ ಮಾಡ್ತೀವಿ ಸರಿ ಸಿಎಂ ಬಂದ್ರೆ ಎರಡು ಸಾರಿ ಯಾವ ರಸ್ತೆಲಿ ಹೋಗಬೇಕು ದಿನ ಯಾವ ರಸ್ತೆಲಿ ಓಡಾಡ್ತಾ ಇದ್ದು ಆ ಆ ರಸ್ತೆಯಲ್ಲಿ ನೀರು ನಿಂತ್ಕೊಂಡ್ರೆ ಇವ್ರು ಹೇಳೋದು ಪಾಪ ಬೇರೆ ಕಡೆಯಿಂದ ಹೋಗಿ ನೀರು ಹಿಂದಿಂದ ಬಂದಿರೋದು ನೀವು ಹಿಂದ್ಗಡೆ ಕರ್ಕೊಂಡು ಹೋಗ್ಬಿಟ್ಟಿದಾರೆ ನಿಮ್ಗೆ ಆಯ್ತಪ್ಪ ಮಾಡೋರು ಬಾಳಿದಾರೆ ಸರ್ ನಿಮ್ ಸುತ್ತ ಹೋಗಿದ್ರಲ್ರಿ ಮತ್ತೆ ನೋಡಪ್ಪ ನಾನು ಮನೆ ಮುಂದ್ಗಡೆನೆ ಹೋಗಿದ್ದೆ ಬಾಗಿಲು ಮನೆ ಮುಂದ್ಗಡೆನೆ ಹೋಗಿದ್ದೆ ಆ ರಸ್ತೆಲೇ ಹೋಗಿದ್ದೆ ಮುಖ್ಯಮಂತ್ರಿಗಳು ಅಲ್ಲಿ ಬಂದಿಲ್ಲ ಅವ್ರು ಬಂದಿರೋದು ದಿವೇಶ್ ಸರ್ ಅಲ್ಲಿ ಬಂದಿಲ್ಲ ಅವರು ಅಲ್ಲ ಹಂಗಲ್ಲ ನನ್ಗೇನಂದ್ರೆ ಒಂದೂವರೆ ಫೀಟ್ ನೀರಲ್ಲಿ ನಮ್ಮ ನಾಯಕರನ್ನ ದೋಣಿಯಲ್ಲಿ ಕರ್ಕೊಂಡು ಹೋದ್ರಲ್ಲ ಪುಣ್ಯಾತ್ಮರ ಯಾರಪ್ಪ ದೋಣಿ ನೋಡಪ್ಪ ಒಂದೂವರೆ ಅಡಿನಲ್ಲಿ ದೋಣಿ ಹೋಗಕ್ ಸಾಧ್ಯನೇ ಇಲ್ಲ ಅದಕ್ಕೆ ಅದೇನ್ ಹೋಗ್ತಾರೆ ದೋಣಿ ಇದ್ದಿದ್ದು ಹೋಗಿದ್ದನ್ನ ಮಾಧ್ಯಮದಲ್ಲಿ ನಾನು ನೋಡಿದೆ ಅವ್ನು ಯಾವನ್ ತಳ್ಕೊಂಡು ಹೋಗ್ತಿದ್ದ ಒಂದೂವರೆ ಫೀಟ್ ಅಷ್ಟೇ ಮಣಕಲ್ವರೆಗೂ ನೀರಿತ್ತು ಅಧ್ಯಕ್ಷರೇ ದಯವಿಟ್ಟು ಎಮರ್ಜೆನ್ಸಿ ಇಟ್ಟಿರ್ತೇವೆ ಜನರ ಸಂಕಷ್ಟದಲ್ಲಿದ್ದಾಗ ಎಷ್ಟಿರ ಬೋಟ್ ಇಟ್ಟಿರ್ತೇವೆ ಆದ್ರೆ ಒಂದೂವರೆ ಫೀಟ್ ಅಲ್ಲಿ ಬೋಟ್ ಹೋಗೋ ಅವಶ್ಯಕತೆ ನಾನು ಆ ಭಾಗದಲ್ಲಿ ಓಡಾಡಿದೆ ಮೂರ್ ಫೀಟ್ ಇದ್ದಾಗಲೂ ನಡ್ಕೊಂಡೇ ಓಡಾಡಿದ್ದೀನಿ ಆದ್ರೆ ಅವ್ರಿಗೆ ಪಾಪ ಕಷ್ಟ ಆಗಿರ್ಬೋದು ಅಥವಾ ಯಾರೋ ಸಲಹೆ ಕೊಟ್ಟಿರ್ಬೋದು ಅಥವಾ ಮಿಸ್ಗೈಡ್ ಮಾಡಿರ್ಬೋದು ಕೃಷ್ಣ ಬೈರೇಗೌಡ ಅಂತ ನಾನು ನಡ್ಕೊಂಡು ಹೋಗಿದ್ದೀನಿ ಅವ್ರು ಬೋಟ್ ಅಲ್ಲಿ ವಿತ್ತಂಡವಾದ ಮಾಡಬೇಡಿ ಪ್ರಶ್ನೆ ಏನು ಅಂದ್ರೆ ಒಂದೂವರೆ ಫೀಟ್ ನೀರಲ್ಲಿ ಬೋಟ್ ಅಲ್ಲಿ ವಿರೋಧ ಪಕ್ಷದ ನಾಯಕರು ಹೋಗಿದ್ದಾರೆ ವಿತ್ತಂಡವಾದ ಮಾಡಬೇಡಿ ಅಧ್ಯಕ್ಷರೇ ಹನ್ನೊಂದಡಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಹೋಗಿದ್ದೀವಿ ಸಾ ನಾಲ್ಕು ಅಡಿ ನೀರಿತ್ತು ಇಲ್ಲ ಇಲ್ಲ ಆ ಲೇಔಟ್ ಅಲ್ಲಿ ಪೂರ್ತಿ ಒಂದ್ ಫ್ಲೋರ್ ಪೂರ್ತಿ ಓಕೆ ಇವಾಗ ಅದ ಇದ್ದಿದ್ದಾಯ್ತು ನಾಲ್ಕು ಅಡಿ ನಾವು ಹೋಗಿದ್ದು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಆ ಲೇಔಟ್ ಬರಲೇ ಇಲ್ಲ ಅದ್ರ ಆಪೋಸಿಟ್ ಬಂದಿದ್ದ ಆಗ್ಲಿ ಆಗ್ಲಿ ಅವ್ರ ಬೋಟ್ ಸುತ್ತಲೂ ಇರೋ ನಡ್ಕೊಂಡೇ ಹೋಗಿದ್ದಾರೆ ಮಾನ್ಯ ವಿರೋಧ ಪಕ್ಷದ ಅಧ್ಯಕ್ಷ ಸಿದ್ದರಾಮಯ್ಯ ಸಾಹೇಬ್ ಅಧ್ಯಕ್ಷ
ವಿಷಯ ಏನಾದ್ರು ಇರಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಇದ್ರ ಸೀರಿಯಸ್ನೆಸ್ ಅನ್ನ ಅರ್ಥ ಮಾಡಿಕೊಂಡು ರೈಸ್ ಮಾಡಿದ್ದಾರೆ. ಆ ಲೇಔಟ್ ಬಗ್ಗೆ ಹೇಳೋದಾದ್ರೆ ಮುಖ್ಯಮಂತ್ರಿಗಳು ಬಂದ ದಿವಸ, ಆಮೇಲೆ ವಿರೋಧ ಪಕ್ಷದ ನಾಯಕರು ಬಂದ ಹಿಂದಿನ ದಿನಗಳಲ್ಲಿ ಅಲ್ಲಿ ವಿಪರೀತ ನೀರಿದ್ದಿದ್ದಂತೂ ನಿಜ. ಕಾರಣ ತಪ್ಪೇನಂತಂದ್ರೆ ಆ ಲೇಔಟ್ ಮಾಡಿದಾನಲ್ಲ ಪ್ರೈವೇಟ್ನವನು, ಅವನು ಮಾಡಿರೋ ಮಿಸ್ಟೇಕ್ ನಿಂದ ಒಳಗೆ ನೀರು ನುಗ್ಗಿದೆ. ವಿರೋಧ ಪಕ್ಷದ ನಾಯಕರು ಇವರು ಅಲ್ಲಿ ಹೇಳಿದಾಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾಗೆ ಅಲ್ಲಿ ಸೆಲೆಬ್ರಿಟಿಗಳು ಮತ್ತೊಂದು ಬಹಳ ಜನ ಇದ್ದಾರೆ, ಯಾವತ್ತೂ ಅವರು ಪಾಶ್ ಕಾರಲ್ಲಿ ಓಡಾಡುವಂಥವ್ರು, ಅವ್ರನ್ನ ನಾವು ಟ್ರ್ಯಾಕ್ಟರ್ನಲ್ಲಿ ಹೊರಗೆ ತರಬೇಕಾಗಿರುವಂತ ಪರಿಸ್ಥಿತಿ ಬಂತು. ಟ್ರ್ಯಾಕ್ಟರ್ ಹತ್ತಿದ್ರು, ಪರಿಸ್ಥಿತಿ ಗಂಭೀರ ಅಂತೂ ಇದೆ. ಆ ವಿಷಯವನ್ನು ಅವ್ರು ಪ್ರಸ್ತಾಪ ಮಾಡ್ತಾರೆ.